subscribe now and press the bell icon. Never miss an update. Manipal kitchen grahakarige swagata ivattu nanu nimge bilimbi bimbuli matte belluli haki hege uppinkai madodu antu helikortene adakke 4 inda 5 teaspoon stable salt on pan ag hakbit medium flame alli athva medium low flame alli ittu chennag roast maadi idu soggy irutte adu free flow aago tanaka onago tanaka adanna roast maadi adanna cool madakidi iga ondu ಪ್ಯಾನ್ ಗೆ 2 3 ಟೀಸ್ಪೂನ್ ಎಣ್ಣೆ ಹಾಕೊಂಡು ಅದು ಬಿಸಿ ಆದ ತಕ್ಷಣ ಅದಕ್ಕೆ ಪೀನಟ್ ಅಂದ್ರೆ ನಮ್ದು ಇದು ನೆಲಗಡಲೆ ಸೈಜ್ ಅಷ್ಟು ಸಾಫ್ಟ್ ಹಿಂಗ್ ಹಾಕ್ಬಿಟ್ಟು ಅದನ್ನ ಜಸ್ಟ್ ಫ್ರೈ ಮಾಡಕ್ಕಿಡಿ. ಅದಕ್ಕೆ ಸ್ವಲ್ಪ ಇದು ಹಾಕಿ ಮೆಂತ್ಯ ಕಾಳುಗು ಹಾಕಿ ಅದು ಕ್ರಿಸ್ಪಿ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಒಂಚೂರು ಪೆಪ್ಪರ್ ಪೌಡರ್ ಹಾಕಿ ಮತ್ತೆ ಅದು ಅದನ್ನು ರೋಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಸ್ವಿಚ್ ಆಫ್ ಮಾಡಿಬಿಡಿ. ಈಗ ಸುಮ್ಮನೆ ಜಸ್ಟ್ ಒಂದು ಕೈ ಆಡಿಸ್ಬಿಡಿ ಅಷ್ಟೇ. ಇನ್ನೊಂದು ಪ್ಯಾನಿಗೆ 3-4 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮಸ್ಟರ್ಡ್ ದಾಳು 2-3 ಟೀಸ್ಪೂನ್ ಹಾಕಿ ಈಗ ಬಿಸಿ ಆಗುತ್ತೆ ಎಣ್ಣೆ ಅನ್ಬೇಕಾದ್ರೆ ಸ್ವಿಚ್ ಆಫ್ ಮಾಡಿಬಿಡಿ ಅದನ್ನ. ಅದಕ್ಕೆ 4-5 ಟೀಸ್ಪೂನು ಚಿಲ್ಲಿ ಪೌಡರ್ ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕಿ ಮೆಣಸಿನ ಪುಡಿ ಮತ್ತು ಆಫ್ ಮಾಡಿಬಿಟ್ಟು ಫ್ಲೇಮ್ನ ಜಸ್ಟ್ ಅದರಲ್ಲಿ ಮಿಕ್ಸ್ ಮಾಡಿಬಿಡಿ. ಅದನ್ನು ಕೂಲ್ ಆಗತ್ತಲು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮೊದಲು ಹುರಿದಿರೋದು ಈಗ ಹುರಿದಿರ್ ಕೊಂಡಿರೋವಂಥದ್ದು ಉಪ್ಪು ಸಮೇತ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಮೀಡಿಯಂ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೈಸ್ ಮಾಡಬೇಕಂತಿಲ್ಲ. ಇವಾಗ ನೋಡಿ ಈ ಮಸಾಲೆನೂ ಹಾಕ್ಕೊಳ್ಳಿ. ಮಿಕ್ಸಿನಲ್ಲಿ ನಾವು ಇದು ಮಾಡಿರೋ ಇದು ಫ್ರೈ ಮಾಡಿರೋವಂಥ ಮಸಾಲೆನೂ ಹಾಕ್ಕೊಳ್ಳಿ ಮತ್ತು ಮೀಡಿಯಂ ಕೋರ್ಸಾಗಿ ಗ್ರೈಂಡ್ ಮಾಡಿ ನೋಡಿ. ಬಿಲಿಂಬಿ ನಮ್ಮ ಮನೇಲೇ ಆಗಿರೋದು ಬಿಂಬಲಿ ಇದು. ಎಳೆಯದು ಮಾತ್ರ ಹಾಕ್ಬೇಕು. ಎಳೆ ತೆಗಿತಾ ಇದ್ದೀನಿ ಈಗ ನೋಡಿ. ಅದನ್ನು 2-3 ಕಪ್ ಹಾಕ್ಕೊಳ್ಳಿ. ಅದು ಸ್ಕ್ವೀಸ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಈಗ ಅದಕ್ಕೆ ನಾವು ಜಸ್ಟ್ 5 ಸ್ಪೂನ್ ಮಸಾಲ ಹಾಕ್ಕೊಂಡ್ರೆ ಸಾಕು. ಮಾಡಿಟ್ಟಿದ್ದೀವಿ ಅಂತ ಎಲ್ಲ ಹಾಕಬೇಕಂತಿಲ್ಲ. ಅಳತೆ ಜಸ್ಟ್ 5 ಟೀಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈಗ ಅದನ್ನು ವುಡನ್ ಸ್ಪ್ಯಾಟುಲಾದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಹಾಗೇ 5-6 ಗಂಟೆ ಇಡಿ. ಹೇಗಾಗಿದೆ ನೋಡಿ, 5-6 ಗಂಟೆ ಇಟ್ಟಾಗ ನಾವೇನು ನೀರು ಹಾಕಿಲ್ಲ, ಅದಕ್ಕೆ ನನ್ನಿಂದ ತಾನೇ ಅದರಲ್ಲಿರೋ ಮಾಯಿಶ್ಚರ್ ಬಿಟ್ಬಿಟ್ಟು ಕರಗಿದೆ. ಈಗ ನೋಡಿ ಓವರ್ ನೈಟ್ ಇಟ್ಟಾಗ ಹೇಗಾಗಿದೆ ನೋಡಿ. ಐ ಮೀನ್ ಮೇಕ್ಸ್ ನಾಟ್ ಮಚ್ ಡಿಫ್ರೆನ್ಸ್. ಆದರೂ ನಾನು ನಿಮಗೆ ಇವಾಗ ಬಾಟ್ಲ್ ಮಾಡಿಬಿಡಿ, ಅದು ಬಾಟ್ಲಲ್ಲಿ ಹಾಕಿಬಿಡಿ. ನಿಮಗೆ ಅಕಸ್ಮಾತ್ ಬೇಕು ಇನ್ನೂ ಹಾಕ್ಬೋದಪ್ಪ ಅಂತ ಅನಿಸಿದ್ರೆ ನಿಮ್ಮ ಮನೇಲಿದ್ದರೆ ಇನ್ನೊಂದು ಸ್ವಲ್ಪ ಬೇಲಿಂಬೆ ಹಾಕ್ಕೋಬೋದು ಇದಕ್ಕೆ. ನಾನು ಇದಕ್ಕೆ ನೋಡಿ ಇವಾಗ ಇನ್ನೊಂದು ಪ್ಯಾನ್ನಲ್ಲಿ ಒಂದು 2 ಟೀಸ್ಪೂನು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕಿ ಹಿಂಗ್ ಫ್ರೈ ಆದಮೇಲೆ ಅದನ್ನ ಬಾಟ್ಲಿಗೆ ಹಾಕ್ಬಿಡಿ. ಇದೇ ಪ್ರಿಸರ್ವೇಟಿವ್ ಇದಕ್ಕೆ. ಈಗ ಸ್ಲಿಟ್ ಮಾಡಿರೋವಂಥ ಗಾರ್ಲಿಕ್ ಪಾಟ್ಸು, ಕೆಲವು ದೊಡ್ಡದಿರೋ ಸ್ಲಿಟ್ ಮಾಡಿದ್ದೀನಿ, ಈಗ ಸಣ್ಣದು ಹಾಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಪಿಕ್ಕಲ್ಗೆ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಂದು ತಿಂಗಳ ನಂತರ ಹೆಂಗಿದೆ ರೂಮ್ ಟೆಂಪ್ರೇಚರ್ಗೆ. ನಾನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.